ಸ್ಪೀಕರ್ ಅವರಿಗೆ, ಅವ್ರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಆದರೂ ಕೂಡ ಆ ಒಂದು ಆತಂಕ ಇದ್ರೇ ನಿಜವಾದ ನಿರ್ಮಾಪಕ ಅನ್ನೋದು. ಏಕೆಂತಂದರೆ ಯಾವ ಏನಾಗುತ್ತೋ ಅದ ಮನೋಭಾವ ಇಲ್ಲ, ಹೀಗೆ ಆಗಬೇಕು ಅನ್ನೋ ಮನಸ್ಸು ಇಟ್ಕೊಂಡಿರೋರು. ಹಾಗಾಗಿ ನಮ್ಮ ಚಂದ್ರಶೇಖರ್ ಅವ್ರ ನಿರ್ಮಾಪಕರು ಬಿಡುಗಡೆ ಹಂತ ತಲುಪಿದ್ದೀರಿ, ಬಿಡುಗಡೆ ಆಗ್ತಾಯಿದೆ ಸಿನಿಮಾ, ಅದು ಮಗನ ಪರಿಚಯ ಮಾಡ್ತಿದ್ದೀರಿ ನಮ್ಮ ಕರ್ನಾಟಕ ಜನತೆಗೆ. ಸೊ ಖುಷಿ ಯಾವ ರೀತಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಈ ಚಿತ್ರದ ಮನಸ್ಸಾಗಿದೆ ಚಿತ್ರದ ನಿರ್ಮಾಪಕ, ಕಥೆಯ ಬರೆದು ನಿರ್ಮಾಪಕ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ, ಟಿ ವಿ ಮಾಧ್ಯಮದವ್ರಿಗೆ ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತು ನನ್ನ ಪ್ರೋತ್ಸಾಹ ಮಾಡಿದೆ, ನಿಮ್ಮ ಒಂಥರ ಶಕ್ತಿ ತುಂಬ್ತಾ ಇರೋದು ಪಿ ಆರ್ ನಾಗೇಂದ್ರ ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಸೊ ವಿಶೇಷ ಏನಪ್ಪಾ ಅಂತಂದರೆ, ಇಲ್ಲಿವರೆಗೂ ಅಂಥವರೆಗೂ ಬಂದಿದ್ದೀವಿ. ಇಲ್ಲಿವರೆಗೂ ನಮಗೆ ಒಂಥರ ಧೈರ್ಯ ಇತ್ತು, ಇವಾಗ ಇನ್ನೊಂಥರ ಧೈರ್ಯ ಕಮ್ಮಿ ಆಗೋ ಥರ ಇತ್ತು. ನಮ್ಮ ನಾಗೇಂದ್ರ ಸರ್ ಹೇಳ್ರಿ, ತಲೆ ಕೆಡಿಸ್ಕೋಬೇಡಿ, ಕಂಟೆಂಟ್ ಕರೆಕ್ಟಾಗಿದ್ದರೆ, ಚೆನ್ನಾಗಿದ್ದರೆ ಗ್ಯಾರಂಟಿ ಗೆಲ್ಲು ನಮ್ಮದೇ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಸೊ ನಾನು ಕೇಳ್ತಾ ಇರೋದಿಷ್ಟೇ, ಮನಸ್ಸಾಗಿದೆ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಒಂದು ಲವ್ ಸಬ್ಜೆಕ್ಟ್ ಇದೆ. ಸೊ ಒಂದು ಲವ್ ಸಬ್ಜೆಕ್ಟ್ಗೆ ಅಷ್ಟೇ ಸೀಮಿತ ಆಗಿ, ಅಷ್ಟೇ ಸೀಮಿತ ಅಲ್ಲ ಆ್ಯಕ್ಚುಲಿ, ಅದರಲ್ಲಿ ಸ್ಟೆಂಟ್ಸ್ ಇದೆ, ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟಿದ್ದೀವಿ. ಮತ್ತು ನೆಕ್ಸ್ಟು ಏನಪ್ಪ ಅಂತಂದರೆ, ಈ ಸಿನಿಮಾದಲ್ಲಿ ಮಾನಸವಳ್ಳವರು ಒಂದು 5 ಸಾಂಗ್ ಫುಲ್ ಸಾಂಗ್ ಕೊಟ್ಟಿದ್ದಾರೆ, ಮತ್ತು 2 ಬಿಟ್ ಸಾಂಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಏನಪ್ಪ ಅಂದರೆ, ಈಗ ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲ್ಸಲ್ಲಿ 3 ಸಾಂಗನ್ನು ನಾವು ಬಿಡುಗಡೆ ಮಾಡಿದ್ದೀವಿ ತೇಜು ಮ್ಯೂಸಿಕ್ ಚಾನಲಲ್ಲಿ. ಒಂದು ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರುವಂಥ ಟಾಪಾಂಗುಚ್ಚಿ ಎಣ್ಣೆ ಸಾಂಗ್ ರಿಲೀಸ್ ಮಾಡಿದ್ದೀವಿ, ಅದು ಕೂಡ ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂದಿದೆ ಪಬ್ಲಿಕ್ಕಿಂದ, ವ್ಯೂಸಿಂದ. ಮತ್ತು ಕೆ ಕಲ್ಯಾಣ್ ಸರ್ ಬರೆದಿರುವಂಥ ನೀನೇ ನೀನೇ ಸಾಂಗ್ ಡ್ಯುಯೆಟ್ ಸಾಂಗು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮತ್ತು ಈ ಟೈಟ್ಲ್ಗೋಸ್ಕರ ಫಸ್ಟೇ ನಾವು ಫಸ್ಟ್ ಪ್ರೆಸ್ ಮೀಟಲ್ಲಿ ನಾವೊಂದು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಒಂದು ಸಾಂಗ್ನ ಕಂಪೋಸ್ ಮಾಡಿ ಆಮೇಲೆ ಮ್ಯೂಸಿಕ್ ಕಂಪೋಸ್ ಮಾಡಿಸಿದೆ, ಸಾಂಗ್ ಲಿರಿಕ್ಸ್ ಬರೆಸಿ ಆಮೇಲೆ ಮ್ಯೂಸಿಕ್ ಕಂಪೋಸ್ ಮಾಡಿಸಿದೆ. ಸೊ ಅದು ಕೂಡ ಆ್ಯಕ್ಚುಲಿ ಇವೆರಡಕ್ಕಿಂತ ಅವರು ತುಂಬ ಇಷ್ಟಪಡ್ತಾ ಇದ್ದಾರೆ ಆ ಸಾಂಗು. ಸೊ ಟೋಟಲಿ ಓವರ್ ಆಲು ಇನ್ನೂ 2 ಸಾಂಗು ನಾವು ಇನ್ನೂ ಬಿಟ್ಟಿಲ್ಲ, ಸಿನಿಮಾದಲ್ಲಿ ನೋಡ್ಬೋದು. ಸೊ ಆ ಸಾಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ಈ ಚಿತ್ರದಲ್ಲಿ ಸ್ಟೆಂಟ್ಸ್, ಒಬ್ಬ ಚಿಕ್ಕ ಹುಡುಗ, ಈಗ ಇವನಿಗೆ 20 ವರ್ಷ ನಡೀತಾ ಇದೆ ಇವಾಗ, ಇವನಿಗೆ ಕತೆಯಲ್ಲಿ ಬರುವಂಥದ್ದು ಸುಮ್ಮನೆ ಮಾಡಿಸ್ಬೇಕು ಸ್ಟೆಂಟ್ ಮಾಡಬೇಕು ಅಂತ ಏನಿಲ್ಲ. ಯಾವುದು ಕೂಡ ನಾವು ಈ ಕತೆ ಒಳಗಡೆ ನಾವು ತೋರಿಸಿದ್ದೇನೆಂದಲ್ಲ, ಸಾಂಗ್ಸು ಕೂಡ ಸಿಚುವೇಶನ್ ತಕ್ಕಾಗೆ ಸಾಂಗ್ ಬಂದಿದೆ, ಸಿಚುವೇಶನ್ ತಕ್ಕಾಗೆ ಫೈಟ್ಸ್ ಬಂದಿದೆ. ಟೋಟಲಿ ಓವರ್ ಆಲು ಸಿನಿಮಾ ಕತೆ ಚೆನ್ನಾಗಿ ಬಂದಿದೆ, ಮತ್ತು ಅದನ್ನು ಡೈರೆಕ್ಷನ್ನು ಶ್ರೀನಿವಾಸ್ ಇಬ್ಲೆಗಟ್ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಏನಪ್ಪ ಆತಂಕ ಅಂತಂದರೆ, ನಾನು ನಾಗೇಂದ್ರ ಸರ್ಗೆ ಕೇಳಿಕೊಂಡೆ, ಸ್ವಲ್ಪ ಆತಂಕ ಆಗ್ತಿದೆ ಸರ್, ಯಾಕೆ ಅಂತಂದರೆ ಜನವರಿ 28ಕ್ಕೆ ನಾನು ರಿಲೀಸ್ ಮಾಡೋಕ್ಕೆ ಅಂತ ಬಂದಾಗ ಅವತ್ತೊಂದು ದಿವಸ ನನಗೆ ಆಪೋಸಿಟಾಗಿ ಯಾರೋ ಒಂದು 2 ಇದ್ದರು ಬೇರೆ ಬೇರೆ ಸಿನಿಮಾ. ಸೊ ಅಷ್ಟು ಆತಂಕ ಇರಲಿಲ್ಲ. ಸೊ ವೀಕೆಂಡ್ ಕರ್ಫ್ಯೂ ಬಂದಿದ್ದಾಗ ನಾನು ಪೋಸ್ಟ್ ಪೋನ್ ಮಾಡಿಕೊಂಡೆ. ಫಸ್ಟ್ ಆಫ್ ಆಲ್ ನಮ್ಮ ತಂಡನೇ ಫಸ್ಟು 25th ಫೆಬ್ರವರಿ ನಾನು ರಿಲೀಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಪೋಸ್ಟ್ ಪೋನ್ ಮಾಡ್ಕೊಂಡ್ಮೇಲೆ. ಆವಾಗ ಇನ್ನೂ 50%ಅಲ್ಲೇ ಇತ್ತು. ಸೊ 100% ಕೊಟ್ಟಾಗ ಎಲ್ಲರೂ ಕೂಡ ಆ ಡೇಟ್ಗೆ ಬಂದು ಇದು ಮಾಡಿದ್ರು. ನಾವು ಸ್ವಲ್ಪ ಸುಮಾರು ಬೇಜಾನ್ ಥಿಯೇಟರ್ಗಳನ್ನ ಸೆಟಪ್ ಮಾಡಬೇಕು, ಅದರಲ್ಲಿ ಎಲ್ಲರಿಗೂ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಬರಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ದೆ. ನೋಡಿದ್ರೆ ಇವಾಗ ಥಿಯೇಟರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ಈ ತಿಂಗಳು 25 ನಾಳಿದ್ದು ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಸಿನಿಮಾ. ಸೊ ಖಂಡಿತ ಎಲ್ಲರಿಗೂ ಪ್ರೇಕ್ಷಕರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಇದು ಲವ್ ಸಬ್ಜೆಕ್ಟ್ ಇರುವಂಥದ್ದು, ಯೂತ್ಸ್ಗೆ ಕಂಟೆಂಟು, ಅವ್ರಿಗೆ ಮೆಸೇಜ್ ಇದೆ. ಫಸ್ಟ್ ಆಫ್ ಆಲು ಇದನ್ನು ಲವ್ ಮಾಡಿದವರು ಅಥವಾ ಈಗಿನ ಯುವಕರು ಯುವಕಿಯರು ಅದನ್ನು ಸಿನಿಮಾ ನೋಡಿದ್ರೆ ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಫ್ಯಾಮಿಲಿ ಓರಿಯೆಂಟೆಡ್ ಕೂಡ ಒಂದು ಹ್ಯುಮ್ಯಾನಿಟಿ ಬೇಸಿಸ್ ಅದರಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಅವರು ಕೂಡ ಫ್ಯಾಮಿಲಿನೂ ಕೂಡ ಜೊತೇಲಿ ಕೂತ್ಕೊಂಡು ನೋಡ್ಬೋದು ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಸೊ ಟೋಟಲಿ ಓವರ್ ಆಲು ನನಗೂ ಕೂಡ ಎಕ್ಸೈಟ್ ಆಗಿದ್ದೀನಿ, ಯಾವ ಸಿನಿಮಾ ಪ್ರೇಕ್ಷಕರು ಯಾವ ಥರ ಸ್ವೀಕರಿಸ್ತಾರೆ ಅಂತ. ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಅಂತಲೂ ಭಾವಿಸಿದ್ದೀನಿ. ಮತ್ತು ಏನಪ್ಪ ಅಂತಂದರೆ, ಥಿಯೇಟರ್ಸ್ಗಳಲ್ಲಿ ನಾವು ಈಗ
ಕೆಜಿ ರೋಡ್ ಅಲ್ಲಿ ಆಗಲಿ ಮೇನ್ ಥಿಯೇಟರ್ಸ್ ನಮಗೆ ಸಿಗಲಿಲ್ಲ ಸೊ ಹಾಗಾಗಿ ಕಾಮಕ್ಯ ಥಿಯೇಟರ್ಲ್ಲೇ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಮೇನ್ ಥಿಯೇಟರ್ ಆಗಿ ಮತ್ತೆ ಕೆಲವು ಸೆಂಟರ್ಗಳಲ್ಲಿ ಮಾತ್ರ ಸಿಂಗಲ್ ಥಿಯೇಟರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಮಲ್ಟಿಪ್ಲೆಕ್ಸ್ ಎಲ್ಲ ಆಲ್ ಓವರ್ ಕರ್ನಾಟಕ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ಈ ಸಿನಿಮಾನ ತುಂಬ ಚೆನ್ನಾಗಿ ಅಭಯ್ ಆ್ಯಕ್ಟ್ ಮಾಡಿದ್ದಾನೆ ಯಾಕೆ ಅಂತಂದ್ರೆ ಇದು ಕಥೆನೇ ಜೀವ ಆ ಜೀವಕ್ಕೆ ಅವನ ಭಾವ ತುಂಬಿದಾನೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ತುಂಬ ಫಸ್ಟ್ ಕಾಪಿ ಬಂದಾಗ ನಾನು ವೆರಿ ಹ್ಯಾಪಿ ಯಾಕೆ ಅಂತಂದ್ರೆ ನನಗೆ ಅವನ ಹತ್ರ ಫುಲ್ಫಿಲ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಅವನು ಪ್ರೂವ್ ಮಾಡಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇನ್ನು ಎರಡು ದಿನ ನೀವು ಕೂಡ ನೋಡ್ತೀರಾ ದಯವಿಟ್ಟು ಈ ಸಿನಿಮಾವನ್ನ ಹೊಸಬ್ರು ತಂಡವನ್ನ ಹರಿಸ್ಬೇಕು ಹಾರೈಸ್ಬೇಕು ಮತ್ತೆ ಪ್ರೋತ್ಸಾಹಿಸ್ಬೇಕು ಇಂಥವ್ರನ್ನ ಈ ಕಲೆಯನ್ನ ಗುರುಸಿ ಜನಕ್ಕೆಲ್ಲ ತಿಳಿಸ್ಬೇಕು ಅನ್ನೋದು ನನ್ನ ಕೋರಿಕೆ ದಯವಿಟ್ಟು ನನಗೆ ಈ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥಿಯೇಟರ್ಸು 50-60 ಅನ್ಕೊಂಡಿದ್ವಿ ಇವಾಗ ಥಿಯೇಟರ್ಸು ಹೇಳಬೇಕು ಅಂದರೆ ಭಾರಿ ಸಿನಿಮಾಗಳು ಬರ್ತಾ ಇರೋದ್ರಿಂದ ಒಂದು ಅದೇ ನಮಗೆ ನಿರಾಸೆ ಆಗಿರೋದು ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ನಾವು ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲ ನೆಕ್ಸ್ಟ್ ಡೇನೇ ಹಾಕೋಳೋ ಚಾನ್ಸ್ ಎಷ್ಟೋ ಸಿನಿಮಾಗಳು ಬಂದಿದೆ ಉದಾಹರಣೆಗೆ ಸೊ ಆ ಒಂದು ಧೈರ್ಯದ ಮೇಲೆ ನಾವು ಥಿಯೇಟರ್ಸ್ ಕಮ್ಮಿ ಆಗ್ತಾ ಇದೆ ಸಿಂಗಲ್ ಥಿಯೇಟರ್ಸು ಒಂದು 8-10 ಥಿಯೇಟರ್ ಇದಾಗಿದೆ ಮತ್ತೆ ಮಲ್ಟಿಪ್ಲೆಕ್ಸ್ 15-20 ಇದೆ ಟೋಟಲ್ 30 ಥಿಯೇಟ್ರು ಕಲೆಕ್ಟೆಡ್ ಆಲ್ ಓವರ್ ಯಾಕೆ ಅಂತಂದ್ರೆ ನಾವು ನಮ್ದು ಕಂಟೆಂಟ್ ಮೇಲೆ ನಂಬಿಕೆ ಇರೋದ್ರಿಂದ ಥಿಯೇಟರ್ಸು ಸಿಗತ್ತೆ ಸರ್ ಸಿಗಲ್ಲ ಅಂತ ಹೇಳ್ತಲ್ಲ ಬೇರೆ ಬೇರೆ ಎಲ್ಲ ಥಿಯೇಟರ್ ಸಿಗತ್ತೆ ಈಗ ಎ ಸೆಂಟ್ರು ಬಿ ಸೆಂಟ್ರುಗಳೆಲ್ಲ ಸಿಗತ್ತೆ ಸಿ ಸೆಂಟ್ರುಗಳಲ್ಲಿ ಹಾಕಿದ್ರೆ ನಮ್ಮ ಸಿನಿಮಾ ಪ್ರೆಸ್ಟೇಜ್ ಇದು ಹೋಗುತ್ತೆ ಏನಂತಂದ್ರೆ ಇದಕ್ಕೆ ಸೀಮಿತ ಆಗುತ್ತೆ ಅಂತ ಸಿನಿಮಾ ತಿಳ್ಕೊತಾರೆ ಸೊ ಒಳ್ಳೆ ಥಿಯೇಟರ್ ಸಿಕ್ಕಿರೋದು ಹಾಕ್ತಾ ಇದ್ದೀವಿ ಸ್ವಲ್ಪ ವೆಯ್ಟ್ ಮಾಡೋಣ ನಾಳೆ ದಿವಸ ರಿಪೋರ್ಟ್ ಬಂದಮೇಲೆ ಎಕ್ಸ್ಟೆಂಡ್ ಮಾಡೋಣ ಅಂತ ನೋಡ್ತಾರೆ ಸರ್ ಬಟ್ ಏನಪ್ಪ ಅಂತಂದ್ರೆ ಕೆಲವರು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಆಮೇಲೆ 3ನೇ ಸ್ಥಾನಕ್ಕೆ ಅಲ್ಲಿ ಹೋಗುತ್ತೆ ಸೊ ಅವಾಗ ನಮಗೆ ಆ ಟೈಮಲ್ಲಿ ನಾವು ಅಲ್ಲಿ ಗಂಟ ವೆಯ್ಟ್ ಮಾಡ್ಬೇಕಲ್ಲ ನಾವು ತಡ್ಕೋಬೇಕಲ್ಲ ಆ್ಯಕ್ಚುಲಿ ಹೊಸ ಸಿನಿಮಾ ನಾವು ರೆಕಗ್ನೈಸ್ಡ್ ಆರ್ಟಿಸ್ಟ್ ಏನಲ್ಲ ನಮ್ಮ ಹುಡುಗ ಸೊ ನಮಗೆ ಗುರ್ಸೋರು ಬೇಕು ಆ್ಯಕ್ಚುಲಿ ಗುರ್ಸಿ ಅವನ್ನ ಪ್ರತಿಭೆನ ನೋಡೋದು ಬೇಕು ಆ ನೋಡೋ ಟೈಮು ನಮ್ಮ ಥಿಯೇಟ್ರಲ್ಲಿ ಇರುವ ಗಂಟ ನೋಡ್ತಾರೆ ಅಷ್ಟೇ ಥಿಯೇಟ್ರಲ್ಲಿ ಆದಮೇಲೆ ಯಾರು ತೋರಿಸೋದು ನಾವು ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಈ ಥರ ಡಿಸೈಡ್ ಮಾಡಿದ್ದೀವಿ ಆ್ಯಕ್ಚುಲಿ ಇಲ್ಲ ಸರ್ ನಮ್ದೇ ಅಂತಂದ್ರೆ ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಕರೆಕ್ಟ್ ಸರ್ ಮಿನಿಮಮ್ ಮಾಡ್ಕೊಂಡಿದ್ವಿ ನಾವು ಆ್ಯಕ್ಚುಲಿ 40-50 ಪ್ಲಾನ್ ಮಾಡಿದ್ವಿ ಸಿಂಗಲ್ ಥಿಯೇಟ್ರು ಪ್ಲಸ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿಸಿ 60-70 ಥಿಯೇಟ್ರು ಮಾಡಿದ್ವಿ ಇವಾಗ ಏನಪ್ಪ ಅಂದ್ರೆ ಜಾಸ್ತಿ ಸಿನಿಮಾ ಇರೋದ್ರಿಂದ ನಾವು ಬೇರೆ ಬೇರೆ ಸಿನಿಮಾ ಹಾಕ್ಬೋದು ಇದು ನಮ್ಮ ಥಿಯೇಟ್ರಿಗೆ ಹಾಕ್ಬೋದು ಈಗಲೂ ಕೂಡ ಅವಕಾಶಗಳಿದೆ ಇನ್ನೂ 2 ದಿನ ಇದೆ ನಮ್ಗೆ ಕೆಲವೊಂದು ನಾನು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳಿದ್ರು ಸಿಂಗಲ್ ಥಿಯೇಟ್ರು ಕ್ಲೀನಾಗಿ ಒಳ್ಳೆ ಥಿಯೇಟರ್ಸ್ ಇದ್ರೆ ಹಾಕು ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ ನೀವು ಖಂಡಿತ ಸಿನಿಮಾ ರಿಸಲ್ಟ್ ಬಂದ್ರೆ ಅವರೇ ಎಲ್ಲ ಪಬ್ಲಿಸಿಟಿ ಆಗಿ ಎಕ್ಸ್ಟೆಂಡ್ ಆಗತ್ತೆ ಅಂತ ಹೇಳಿದ್ದಾರೆ ಶೇರ್ ಬಿಸ್ನೆಸ್ ಯಾರು ಕೊಡ್ತಾರೆ ಸರ್ 51 ದಿವಸ ಹೊಸಬ್ರಿಗೆ ಎಲ್ಲರೂ ಏನ್ ಸರ್ 51 ದಿವಸ ಸಿನಿಮಾ ಮಾಡೋದು ದೊಡ್ಡದ ಇದು ಶೂಟಿಂಗು ಇದೆಲ್ಲ ಮಾಡೋದು ದೊಡ್ಡದಲ್ಲ ರಿಲೀಸ್ ಮಾಡೋದು ದೊಡ್ಡ ಹಿಂಸೆನೆ ಯಾಕೆ ಅಂತಂದ್ರೆ ಹೊಸಬ್ರಿಗೆ ಅವಕಾಶ ಇಲ್ಲ ಸರ್ ಇಲ್ಲಿ ಪರ್ಸೆಂಟೇಜಸ್ ಮೇಲೆ ಮಾಡ್ತಾರೆ ಸರ್ ಬಟ್ ಏನಪ್ಪ ಅಂದ್ರೆ ಸ್ಟಾರ್ಟಿಂಗು ಆಕ್ಚುಲಿ ಏನಂತ ತಿಳ್ಕೊಂಡ್ಬಿಡ್ತಾರೆ ಅದೆಲ್ಲ ಸೆಂಟ್ರಿಗೆ ಹಾಕ್ದಾಗ ಏ ಸೆಂಟ್ರುಗಳೆಲ್ಲ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ ಇದು ನನ್ನ ಅಭಿಪ್ರಾಯ ಸರ್ ಆಕ್ಚುಲಿ ಕಾಮಕ್ಕೆ ಮೇನ್ ಥಿಯೇಟರ್ ಅಂದ್ರೆ ಬೇರೆ ಥಿಯೇಟರ್ ಸಿಗ್ಲಿಲ್ಲ ಅದಕ್ಕೆ ಈಗ ಮೇನ್ ಥಿಯೇಟರ್ ಆಗಿ ನಾವು ಅದನ್ನ ಇದು ಮಾಡ್ತಾ ಇದೀವಿ ಎಲ್ಲ ಕಡೆ ಇದೆ ಸರ್ ಎಲ್ಲ ಕಡೆ ಇದೆ ಸಿಟೀಸ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಇರುತ್ತೆ ಸಿಂಗಲ್ ಥಿಯೇಟರ್ಸ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇರೋ ವಿಷಯ ಹೇಳ್ಬೇಕಲ್ವಾ ಸುಮ್ಮನೆ ಏನೋ ಸುಳ್ಳು ಹೇಳ್ಬಿಟ್ಟು ನಾನು ಇದು ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಬಟ್ ರಿಪೋರ್ಟ್ ಚೆನ್ನಾಗಿ ಬಂತು ಅಂದ್ರೆ ನಮಗೆ ವಿಶ್ವಾಸ ಇದೆ ಎಲ್ಲ ಎಕ್ಸ್ಟೆಂಡ್ ಥಿಯೇಟರ್ ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಆ ಒಂದು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಸೊ ನೀವೆಲ್ಲರೂ ಹೊಸಬ್ರ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ನಿರ್ದೇಶಕ ಸರದಿ
ನಿರ್ದೇಶಕರೆ ಚಿತ್ರದ ಹೈಲೈಟ್ಸ್ ಒಂದಷ್ಟು ಮಾತಾಡಿದಕ್ಕೆ ಲಾಸ್ಟ್ ಟೈಮ್ ನೀವು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಚಿತ್ರದ ಬಗ್ಗೆ ಸೊ ಹೈಲೈಟ್ಸ್ ಏನು ಅದೇ ನಿಮ್ಮ ಚಿತ್ರ ಪ್ರೇಕ್ಷಕರು ನಿಮ್ಮ ಚಿತ್ರಕ್ಕೆ ಯಾಕೆ ಬರಬೇಕು ಇದಕ್ಕಾಗಿ ಬನ್ನಿ ಅನ್ನೋ ನಾಲ್ಕು ಮಾತು ಎಲ್ಲರಿಗೂ ನಮಸ್ಕಾರ ಮನಸಾಗಿದೆ ಈಗಾಗಲೇ ಸಾಕಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಈ ಸಿನಿಮಾ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಎಲ್ಲ ವಿಷಯಗಳು ತಿಳ್ಕೊಂಡಿದ್ದೀವಿ ಎಲ್ಲ ವಿಷಯನೂ ನಾವು ನಿಮಗೆ ತಿಳಿಸಿದ್ದೀವಿ ಬಟ್ ಈಗ ಅದೇ ರಿಲೀಸ್ ಬಗ್ಗೆನೂ ಈಗ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಎಲ್ಲ ಥಿಯೇಟರ್ಗಳ ಪ್ರಾಬ್ಲಮ್ ಅವು ಇವು ಅಂತ ಖಂಡಿತ ಆದರೆ ಕೆಲವು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥಿಯೇಟರ್ಸ್ ಇವತ್ತು ಸಿಗುತ್ತೆ ಅಂದರೆ ಈಗ ಎ ಸೆಂಟ್ರ್ ಬಿ ಸೆಂಟ್ರ್ ಅಂತ ಅವ್ರು ಹೇಳಿದ್ರಲ್ಲ ಅದ್ರ ಪರವಾಗಿ ನಾನು ಮಾತಾಡ್ತೀನಿ ಏನಂದರೆ ಆ್ಯಕ್ಚುಲಿ ಈಗ ಒಂದು ಐದು ಥಿಯೇಟ್ರ್ ಇದ್ರೆ ಅದರಲ್ಲಿ ಎರಡು ಥಿಯೇಟ್ರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ಮೂರು ಥಿಯೇಟ್ರಲ್ಲಿ ಬೇರೆ ಬೇರೆ ಏನೇನೋ ಅದರ್ ಲ್ಯಾಂಗ್ವೇಜಸ್ಸು ಆ ಥರದ್ದು ಅಂದರೆ ಕೆಟ್ಟ ಸಿನಿಮಾಗಳೆಲ್ಲ ಹಾಕಿ ಆ ಥಿಯೇಟ್ರ್ ರೆಪ್ಯುಟೇಷನ್ ಹೊಟ್ಟಾಗಿರುತ್ತೆ ಆ ಥರ ಥಿಯೇಟ್ರಲ್ಲಿ ಸಿಗ್ತಾ ಇದೆ ಬಟ್ ನಾವು ಆ ಥರ ಥಿಯೇಟ್ರ್ ನಮ್ಮ ಸಿನಿಮಾ ಹಾಕಿ ನಾವು ನಮ್ಮ ಸಿನಿಮಾ ರೆಪ್ಯುಟೇಷನ್ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅದಕ್ಕಾಗಿ ನಾವು ಆ ಸೆಂಟ್ರಲ್ಲಿ ನಾನು ಟಚ್ ಮಾಡ್ತಾ ಇಲ್ಲ ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಏನಂದರೆ ಈಗ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಸಿನಿಮಾ ಯಾಕೆ ನೋಡಬೇಕು ಖಂಡಿತ ಇದು ಮನಸ್ಸಾಗಿದೆ ಅಂದರೆ ಲವ್ ಸಬ್ಜೆಕ್ಟು ಎಲ್ರಿಗೂ ಗೊತ್ತಿರೋ ವಿಷಯ ಇದನ್ನು ನಾನು ಸಾಕಷ್ಟು ತಿನ್ನಿ ಹೇಳಿದ್ದೀನಿ ಆದರೆ ಇಲ್ಲಿ ನಾವು ಲವ್ಗೆ ಇರೋ ಒಂದು ಮಹತ್ವವನ್ನು ಬೇರೆ ರೀತಿಯೇ ಹೇಳಕ್ಕೊಟ್ಟಿದ್ದೀವಿ ಅಂದರೆ ಸಾಮಾನ್ಯವಾಗಿ ಒಂದು ಲವ್ ಸ್ಟೋರಿ ಅಂದರೆ ಕಾಲೇಜಲ್ಲಿ ಗಿಟ್ಲೆ ಮಾಡೋದು ಅದು ಮಾಡೋದು ಆ ಥರದ್ದೊಂದು ಸ್ಟಾರ್ಟ್ ಆಗಿ ಲವ್ ಆಗೋದು ಆ ಥರದ್ದು ಏನೇನೋ ಇರುತ್ತೆ ನಾವು ಅದನ್ನೆಲ್ಲ ಮೀರಿ ಲವ್ ಆಗಿದ್ದರೆ ಏನಾಗಿರುತ್ತೆ ಲವ್ ಆದಮೇಲೆ ಏನಾಗುತ್ತೆ ಕತೆ ಆ ಥರ ಲವ್ ಆಗಿರೋ ಹುಡುಗನಿಗೆ ಇನ್ನೊಂದು ಲವ್ ಹುಡ್ಕೊಂಬಂದ್ರೆ ಹೇಗಿರುತ್ತೆ ಆ ಥರದ್ದೆಲ್ಲ ಮ್ಯಾಟ್ರ್ ಇಟ್ಕೊಂಡು ಬೇರೆ ಥರ ಡಿಫ್ರೆಂಟ್ ಜನರಲ್ಲೇ ಈ ಕತೆ ಮೇಲೆ ವರ್ಕ್ ಮಾಡಿದ್ದೀವಿ ಇದು ಖಂಡಿತ ಎಲ್ಲ ಕಾಲೇಜು ಹುಡುಗ ಹುಡುಗಿಯರಿಗೂ ಖಂಡಿತ ಕನೆಕ್ಟ್ ಆಗುತ್ತೆ ಅಂದರೆ ಈಗ ಲವ್ಗೋಸ್ಕರ ಏನೇನೋ ಮಾಡೋದಿದ್ದಾರೆ ಸಾಮಾನ್ಯವಾಗಿ ನಾವು ಪೇಪರಲ್ಲಿ ಇದರಲ್ಲಿ ನೋಡ್ತೀವಿ ಲವ್ಗೋಸ್ಕರ ಮರ್ಡರ್ ಮಾಡೋದಿದೆ ಅವರೇ ಸುಯಿಸೈಡ್ ಮಾಡ್ಕೊಳೋದಿದೆ ಅಥವಾ ಆಸಿಡ್ ಹಾಕ್ತಾರೆ ಏನೇನೋ ಮಾಡ್ತಾರೆ ಹಾಂ ಆಮೇಲೆ ಲವ್ ಮಾಡಿಕೊಂಡು ತಂದೆ ತಾಯಿಗಳನ್ನ ನೋಯಿಸಿ ಮನೆ ಬಿಟ್ಟು ಓಡೋಗೋದು ಆಮೇಲೆ ಅವರು ಕರ್ಕೊಂಬನ್ನೋದು ಅವ್ರನ್ನ ದೂರ ಮಾಡೋದು ಈ ಥರದ್ದು ಏನೇನೋ ಇರುತ್ತೆ ಇದೆಲ್ಲ ಲವ್ ಸ್ಟೋರಿಗಳು ನಾವು ಸಾಕಷ್ಟು ನೋಡಿದ್ದೀವಿ ಆ ಥರದ್ದು ಯಾವುದೂ ಇಲ್ಲ ನಮ್ಮ ಸಬ್ಜೆಕ್ಟಲ್ಲಿ ಅದಕ್ಕೆ ನಾನು ಇದನ್ನು ತುಂಬ ಡಿಫ್ರೆಂಟ್ ಅಂತೀನಿ ನಾವು ಬೇರೆ ಥರನೇ ಪ್ರಯತ್ನ ಮಾಡಿದ್ದೀವಿ ಲವ್ ಇದೆ ಖಂಡಿತ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ಲವ್ ಯಾವ ರೀತಿ ಅವನು ಆ ಲವ್ವಿಂದ ಅಂದರೆ ಅವನಿಗೆ ಲವ್ ಮಾಡಿದಾಗ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೋತಾನೆ ಅದು ತುಂಬ ಅದು ಯಾರೂ ಟ್ರೈ ಮಾಡಿಲ್ಲ ಆ ಪಾಯಿಂಟು ಆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅವನು ಅದನ್ನು ಈ ರೀತಿ ಈಗ ಪೇಪರಲ್ಲಿ ನೋಡ್ತಾ ಇದ್ದಾಗೆ ಆತ್ಮಹತ್ಯೆ ಮಾಡ್ಕೊಳೋದು ಅಥವಾ ಸುಯಿಸೈಡ್ ಮಾಡೋದು ಅಥವಾ ಆಸಿಡ್ ಹಾಕೋದು ಆ ಥರದ್ದೆಲ್ಲ ಯೋಚನೆ ಮಾಡಿದೆ ಅವನೊಂದು ಅದ್ಭುತವಾದ ಒಂದು ನಿರ್ಧಾರ ತಗೋತಾನೆ ಇದನ್ನು ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಅದೇ ನಮ್ಮ ಸಿನಿಮಾದು ತುಂಬ ಇಂಪಾರ್ಟೆಂಟ್ ಕಂಟೆಂಟು ಅದನ್ನು ಹೇಳಿಬಿಟ್ರೆ ಕತೆ ರಿವೀಲ್ ಆಗಿಬಿಡುತ್ತೆ ಸೊ ಅದನ್ನು ಡಿಫ್ರೆಂಟ್ ಪಾಯಿಂಟ್ ಅಂತ ಮಾಡಿಕೊಂಡು ನಾವು ಮಾಡಿದ್ದೀವಿ ನಿಜವಾಗೂ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಲವ್ ಮಾಡೋ ಪ್ರತಿಯೊಬ್ಬ ಹುಡುಗ ಹುಡುಗಿರಿಗೂ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಡಿಫ್ರೆಂಟ್ ಮೂವಿ ಇದನ್ನು ನಾನು ನೋಡಲೇಬೇಕು ಖಂಡಿತ ನೋಡಿ ಅಂತ ನಾನು ಹೇಳ್ತೀನಿ ಹೌದೌದು ಈಗಿನ ಜನ್ರೇಷನ್ಗೆ ಸಿನಿಮಾ ಅದು ಟೀನೇಜ್ ಲವ್ ಸ್ಟೋರಿ ಹೌದು ಹೌದು ಖಂಡಿತ ಹಾಂ ಅದೇ 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 ಸಂಸ್ಕೃತಿಲ್ಲ ಇರುತ್ತೆ ಸಿ ಸರ್ ನಾವು ಅದು ಬಿಟ್ಟು ಮಾಡಿದ್ರೆ ಅದು ಓಬಿರಾಯನ್ ಕಾಲ ಸಿನಿಮಾ ಆಗುತ್ತೆ ಈಗ ಈ ಟ್ರೆಂಡ್ ಏನು ನಡೀತಾ ಇದೆ ಅದನ್ನೇ ಇಟ್ಕೊಂಡು ಮಾಡಿದ್ದೀವಿ ಸೊ ಅದಕ್ಕೆ ಡಿಫ್ರೆಂಟ್ ಅಂತ ಇದ್ದೀನಿ ನಾನು ಕನ್ನಡದ ಜನತೆ ಕೇಳ್ಕೊಳೋದಿಷ್ಟೇ ಇವತ್ತು ಫೆಬ್ರವರಿ 25ನೇ ತಾರೀಕು ಕನ್ನಡ ಈ ನಮ್ಮ ಮನಸ್ಸಾಗಿದೆ ರಿಲೀಸ್ ಆಗ್ತಾ ಇದೆ ನೀವು ಜೀವನದಲ್ಲಿ ಎಷ್ಟೆಷ್ಟೋ ಸಿನಿಮಾಗಳು ನೋಡಿರ್ತೀರಾ ಅದರಲ್ಲಿ ಒಳ್ಳೆ ಸಿನಿಮಾ ಆಗಿರುತ್ತೆ ಕೆಟ್ಟ ಸಿನಿಮಾ ಆಗಿರುತ್ತೆ ತಲೆನೋವು ಬರ್ಸ್ಕೊಂಬಂದಿರ್ತೀರಾ ಸಂತೋಷವಾಗೂ ಬಂದಿರ್ತೀರಾ ಖಂಡಿತ ನಮ್ಮ ಸಿನಿಮಾನೂ ಪ್ರಯತ್ನ ಮಾಡಿ ಮನಸ್ಸಾಗಿದೆ ಒಂದ್ಸತಿ ಟ್ರೈ ಮಾಡಿ ಎಷ್ಟೋ ಸಿನಿಮಾ ನೋಡಿರೋದ್ರಲ್ಲಿ ಇದನ್ನು ಸಿನಿಮಾ ಅಂತ ನಾನು ಟ್ರೈ ಮಾಡಿ ಖಂಡಿತ ನಾನು ಭರವಸೆ ಕೊಡ್ತೀನಿ ನಿಮಗೆ ಯಾವುದೇ ಮೋಸ ಆಗಲ್ಲ ನೀವು ಕೊಟ್ಟು ಕಾಸಿಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆಮೇಲೆ ಒಳ್ಳೆ ಫೀಲ್ ಇದೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ ಇದು ಯಾವುದೋ ಪ್ರಮೋಷನ್ಗೋಸ್ಕರ ಹೇಳ್ತಾ ಇರೋದು ಅಥವಾ ನೀವೆಲ್ಲ ಬಂದು ಸಿನಿಮಾ ನೋಡಲಿ ಅಂತ ನಾವು ಗಿಮಿಕ್ ಮಾಡ್ತಾ ಇರೋದು ಖಂಡಿತ ಅಲ್ಲ ಇದು ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇರೋ ವಿಷಯ ಖಂಡಿತ ಎಲ್ರಿಗೂ ಸಿನಿಮಾ ಇಷ್ಟ ಆಗೇ ಆಗುತ್ತೆ ನಾವಂತ ಟ್ರೆಂಡಲ್ಲೇ ಸಿನಿಮಾ ಮಾಡಿದ್ದೀವಿ ಈಗಿನ ಟ್ರೆಂಡ್ ಇಟ್ಕೊಂಡೇ ಸಿನಿಮಾ ಮಾಡಿದ್ದೀವಿ ಖಂಡಿತ ಇಷ್ಟ ಆಗುತ್ತೆ ನಾನು ಕನ್ನಡ ಜನತೆಯನ್ನು ಕೇಳ್ಕೊಳೋದಿಷ್ಟೇ ಖಂಡಿತ ಸಿನಿಮಾ ನೋಡಿ ನಿಮ್ಗೆ ಗ್ಯಾರಂಟಿ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ ಇನ್ನೇನಾದ್ರೂ ಕ್ವಶನ್ ಕೇಳೋಂತ ಕೇಳಿ ಸಾರಿ ಏನೇನೋ ಮಾತಾಡಬೇಕು ಅಂದ್ಕೊಂಡಿರ್ತೀವಿ ಮರ್ತೋಗ್ಬಿಡ್ತೀವಿ ಸೊ ಒಂದೇ ಒಂದು ವಿಷಯ ಹೇಳಬೇಕು ಒಂದು ಸಿನಿಮಾ ಮಾಡೋದು ಹೆಚ್ಚಲ್ಲ
ಪ್ರೊಡ್ಯೂಸರ್ ಹೇಳಿದಾಗೆ ಸಿನಿಮಾ ಮಾಡೋದು ಈಸಿನೇ ಅಂದರೆ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ, ಒಂದು ಹಂತಕ್ಕೆ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗಿಬಿಡುತ್ತೆ, ಸೆನ್ಸಾರ್ ಆಗಿಬಿಡುತ್ತೆ, ಆಮೇಲೆ ಶುರುವಾಗೋದು ಪಜೀತಿ. ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಸು ಅಲ್ಲೇ ಶುರುವಾಗೋದು, ಥಿಯೇಟರ್ ಆಗಲಿ ಪ್ರಮೋಷನ್ ಆಗಲಿ ಎಲ್ಲದಕ್ಕೂ ಹಿಂಸೆ ಅಂತ ಹಿಂಸೆ 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 ಅಂತಲೇ ಅನುಭವಿಸ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ದಾಟಿ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ನಾವು ಒಂಥರ ಪರೀಕ್ಷೆ ಬರೆದಿರೋ ವಿದ್ಯಾರ್ಥಿಗಳ ಥರ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಈಗ ನೀವು ಎಷ್ಟೇ ಡಿಸ್ಟಿಂಕ್ಷನ್ಸ್ ಸ್ಟೂಡೆಂಟ್ನ ಕೇಳಿದ್ರು ಚೆನ್ನಾಗಿ ಮಾಡಿದ್ದೀನಿ, ಆದರೂ ಎಲ್ಲೋ ಒಂಚೂರು ಆತಂಕ ಇದೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮಗೂ ಆ ವಿದ್ಯಾರ್ಥಿಗಳ ಥರ ಆತಂಕ ಇದೆ. ಇದಕ್ಕೆ ಭಾಳ ಮುಖ್ಯವಾದ್ದು ಸಿನಿಮಾನ ಜನರಿಗೆ ತಲುಪಿಸೋದು ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮದವರು. ಈಗಾಗಲೇ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಸಾಕಷ್ಟು ಹೀರೋಗಳನ್ನ ಎಲ್ಲನೂ ನೀವು ಪರಿಚಯ ಮಾಡಿದ್ದೀರಾ, ಎಲ್ಲರೂ ಅಂದರೆ ಸ್ಟಾರ್ಗಳನ್ನ ಮಾಡಿದ್ದೀರಾ, ಅದರಲ್ಲಿ ನೀವು ನೋ ಡೌಟ್. ಬಟ್ ನಾನು ಫಾರ್ಮಾಲಿಟೀಸ್ ಏಕು ಕೇಳಬೇಕು, ಅದನ್ನು ಕೇಳ್ಬಿಡ್ತೀನಿ. ದಯವಿಟ್ಟು ನಮ್ಮ ಚಿತ್ರಕ್ಕೂ ನಿಮ್ಮ ಸಪೋರ್ಟು ಸಹಕಾರ ಅಗತ್ಯ, ಅದನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಭಯ್ ಅಂತ. ಮನಸ್ಸಾಗಿದೆ ಚಿತ್ರದ ಮುಖ, ಮನಸ್ಸಾಗಿದೆ ಚಿತ್ರದ ಮುಖಾಂತರ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ನಮ್ಮ ಮನಸ್ಸಾಗಿದೆ ಚಿತ್ರ ಈಗಿನ ಯೂತ್ಸ್ಗೆ ಇಷ್ಟ ಆಗುವಂಥ ಸ್ಟೋರಿ, ಲೈಕ್ ಈಗಿನ ಯೂತ್ಸ್ಗೆ ಏನಂದರೆ ಅಫೆಕ್ಷನ್ ಆಗಿರ್ಬೋದು, ಕ್ರಶ್, ಲವ್, ಸಮಥಿಂಗ್. ಹಾಗೆಯೇ ಒಂದು ಜಗಳ ಆದಾಗ, ಲವ್ ಫೇಲ್ಯೂರ್ ಆದಾಗ ಯಾವ್ಯಾವ ಥರ ಪ್ರತಿಯೊಂದು ಒಂದೊಂದು ಸೀನಲ್ಲೂ ಕೂಡ ಒಳ್ಳೆ ಡೈಲಾಗ್ಸ್ ಬರೆದಿದ್ದಾರೆ ನಮ್ಮ ರಘು ನಿಡ್ವಳ್ಳಿ ಸರ್. ಅವರೆಲ್ಲರೂ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಒಂದು ಫೀಲ್ ಆಗೋ ಥರನೇ ಡೈಲಾಗ್ಸ್ಗಳಿದೆ. ಹಾಗೆಯೇ ಆ ಸೀನ್ಸ್ಗಳು ಕೂಡ ಎಲ್ಲರಿಗೂ ಕೂಡ ನಮ್ಮ ಯೂತ್ಸ್ಗೆ ಹಾಗೆ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಮನಸ್ಸಾಗಿದೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನಸ್ಸಾಗಿದೆ ಸಿನಿಮಾ ಇದೇ ತಿಂಗಳು 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ನಾವು ತೇಜು ಮ್ಯೂಸಿಕ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ಸ್ಗಳನ್ನ ಬಿಟ್ಟಿದ್ದೀವಿ, 3 ಸಾಂಗ್ಸು, ಹಾಗೆ ಒಂದು 2 ಟ್ರೈಲರ್ನ ಲಾಂಚ್ ಮಾಡಿದ್ದೀವಿ. ಟ್ರೈಲರು ಕೂಡ ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ, ಹಾಗೆ ಮ್ಯೂಸಿಕ್ಕು ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಸೊ ಒಂದು ಟಪ್ಪಾಂಗುಚ್ಚಿ ಸಾಂಗ್ ಆಗಿರ್ಬೋದು, ಡ್ಯುಯೆಟ್ ಸಾಂಗ್ ಆಗಿರ್ಬೋದು, ಹಾಗೆ ಟ್ರೈಲರ್ ನೋಡಿ ಎಲ್ಲರೂ ಕೂಡ ಒಂದು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ಪ್ರೇಕ್ಷಕರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಸ್ವೀಕರಿಸಿ ಬೆಳೆಸಿದ್ದಾರೆ. ಸೊ ನಮ್ಮ ಸಿನಿಮಾನು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅದ್ರ ಕಾರಣದಿಂದ ನಾನು ಕೇಳ್ಕೊತ ಇದ್ದೀನಿ, ತುಂಬ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ನಿಮ್ಮ ಕನ್ನಡ ಪ್ರೇಕ್ಷಕರು ಸ್ವೀಕರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸು ನನಗಿದೆ. ಸೊ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಚಿತ್ರಮಂದಿರಗಳಲ್ಲೇ ಬಂದು ನಮ್ಮ ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಟಿ ವಿ ಮಾಧ್ಯಮದವರಿಗೆ ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ನನ್ನ ಹೆಸರು ಅತಿರ ಅರುಣ್ ಅಂತ. ಸೊ ಈಗ ನಿಮ್ಗೆ ಗೊತ್ತಾಗಿರುತ್ತೆ, ಮನಸ್ಸಾಗಿದೆ ಎಂಬ ಈ ಚಿತ್ರ ಒಂದು ಲವ್ ಬೇಸ್ಡ್ ಸಿನಿಮಾ, ಲವ್ ಹ್ಯುಮ್ಯಾನಿಟಿ ಹಾಗೆ ಸಸ್ಪೆನ್ಸ್ ಬೇಸ್ಡ್ ಸಿನಿಮಾ. ಮೊದಲನೇದಾಗಿ ನಾನು ಚಿತ್ರದ ನಿರ್ಮಾಪಕ ಚಂದ್ರಶೇಖರ್ ಸರ್ ಅವರಿಗೆ ಹಾಗೆ ಶ್ರೀನಿವಾಸ ಲಂಗಟ ಸರ್ ಅವರಿಗೆ, ಈ ಚಿತ್ರದ ನಿರ್ದೇಶಕರಿಗೆ ಥ್ಯಾಂಕ್ ಯು ಹೇಳ್ಕೊಳ್ತೀನಿ ನನಗೆ ಈ ಥರದ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಚಿತ್ರದಲ್ಲಿ ನಾನು ಸಿಂಚನ ಎಂಬ ಪಾತ್ರ ವಹಿಸಿದ್ದೀನಿ. ಅವಳೊಂದು ಮುದ್ದಾದ ಲವ್ಗೆ ಇಂಪಾರ್ಟೆನ್ಸ್ ಕೊಡೋ, ತಾನು ಪ್ರೀತಿಸಿರೋರ್ಗೆ ಪ್ರೀತಿಗೆ ಬೆಲೆ ಕೊಡೋ ಅಂತಹ ಒಂದು ಕ್ಯಾರೆಕ್ಟರ್ ಅದು. ಈ ಚಿತ್ರದಲ್ಲಿ ಬರೀ ಯೂತ್ಸ್ಗೆ ಇಷ್ಟ ಆಗೋಂತಹ ಮೂವಿ ಅಂತ, ಬರೀ ಯೂತ್ಸ್ಗೂ ಇಷ್ಟ ಆಗುತ್ತೆ ಅಂದ್ರೆ ಆದ್ರೆ ಫ್ಯಾಮಿಲಿ ಎಂಟರ್ಟೈನರ್ ಅಲ್ಲ ಅಂತ ಹೇಳಲ್ಲ, ನಿಮ್ಮ ಕುಟುಂಬ ಸಹಿತ ಹೋಗಿ ಮೂವಿ ನೋಡಕ್ ಆಗೋ ಅಂತಹ ಒಂದು ಒಳ್ಳೆಯ ಚಿತ್ರ. ನಿಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ನಿಮ್ಮ ನೀವು ಕೊಟ್ಟಿರೋ ದುಡ್ಡು ಅಂತೂ ವೇಸ್ಟ್ ಆಗೋದೇ ಇಲ್ಲ, ನೀವು ವಾಪಸ್ ಮನೆಗೆ ಬರೋದು ಖುಷಿಯಿಂದಾನೆ ಬರ್ತೀರಾ. ಅದರ ನಾನು ಇದ್ರಲ್ಲಿ ಆಕ್ಟ್ ಮಾಡಿದ್ದೀನಿ, ಸೊ ಪ್ರಮೋಷನ್ಗೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅನ್ಕೊಡ್ಬೇಡಿ. ಬ್ಯೂಟಿಫುಲ್ ಕತೆ ಇದು, ತುಂಬ ಚೆನ್ನಾಗಿ ಅಭಯ್ ಅವರು ಅವ್ರ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಚಿತ್ರದಲ್ಲಿ ಇಬ್ರು ನಾಯಕಿಯರು, ನಾನು, ಅತಿರಾ ಹಾಗೆ ಮೇಘಶ್ರೀ ಅವರು ಕೂಡ, ಚಂದ್ರಶೇಖರ್ ಸರ್ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ತೇಜಸ್ ಅವರು ಈ ಚಿತ್ರದಲ್ಲಿ ಕಾಮಿಡಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ ಚಿತ್ರದಲ್ಲಿ 5 ಸಾಂಗ್ಸ್ ಇದೆ, 3 ಸಾಂಗ್ಸ್ ಆಲ್ರೆಡಿ ತೇಜು ಮ್ಯೂಸಿಕ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಯಿತು. ಒಂದು ನನ್ನ ಹಣೆ ಮೇಲೆ ಅಂತ ದಪ್ಪಾಂಗುಚಿ ಸಾಂಗು, ಇನ್ನೊಂದು ನೀನೆ ನೀನೆ ಅಂತ ಡ್ಯುಯೆಟ್ ಸಾಂಗು, ಹಾಗೆ ಇನ್ನೊಂದು ಮನಸ್ಸಾಗಿದೆ ಟೈಟಲ್ ಸಾಂಗ್ ರಿಲೀಸ್ ಆಯಿತು. ಹಾಗೆ 2 ಟ್ರೈಲರ್ ಬಿಡುಗಡೆ ಆಯಿತು, ಒಂದು 14th ರಿಲೀಸ್ ಆಯಿತು, ಮತ್ತೊಂದು 20th ಫೆಬ್ರವರಿ ರಿಲೀಸ್ ಆಯಿತು.
ಎಲ್ಲಾ ಸಾಂಗ್ ಅಮೂರ್ ಸಾಂಗ್ಸ್ ಗೂ ಎರಡು ಟ್ರೈಲರ್ಸ್ ಗೂ ತುಂಬಾನೇ ರಿವ್ಯೂ ಒಳ್ಳೆ ರಿವ್ಯೂ ಬರ್ತಾ ಇದೆ. ಸಿನಿಮಾ ಟ್ರೈಲರ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದೇ ತಿಂಗಳು 25ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ನೀವು ಎಷ್ಟೊಂದು ಸಿನಿಮಾ ನೋಡ್ತೀರಾ, ಆ ಥರ ನ್ಯೂ ಫೇಸ್ ಮೂವಿ ನೋಡದೇ ಇರಬೇಡಿ. ನಮಗೂ ಸಪೋರ್ಟ್, ನಿಮ್ಮ ಸಪೋರ್ಟ್ ಬೇಕು. ನಾವು ಊಟ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ, ಕರೆಕ್ಟ್ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ. ಅಡಿಗೆ ಮಾಡಿ ಅದನ್ನ ನೀವು ಒಳಗಡೆ ತಗೊಂಡು ಚೆನ್ನಾಗಿದ್ಯಾ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಸಾಕು, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಮೂವಿನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾವೆಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿರೋದಕ್ಕೆ ಸರ್ ಮೂವಿ ಮಾಡಿರೋದು. ಥ್ಯಾಂಕ್ ಯು. ಅದು ನೀವು ಮೂವಿ ನೋಡಿದಾಗ ಗೊತ್ತಾಗುತ್ತೆ, ಅದೆಲ್ಲ ಹೇಳಲ್ಲ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ತೇಜಸ್ ಅಂತ. ಮನಸ್ಸಾಗಿದೆ ಈ ಚಿತ್ರದಲ್ಲಿ ನಾನು ಸಣ್ಣ ಕಾಮಿಡಿ ರೋಲ್ ವರ್ಕ್ ಮಾಡಿದ್ದೀನಿ. ಆಲ್ರೆಡಿ ಫಸ್ಟ್ ಕಾಪಿ ಬಂದಿದೆ, ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದೇ ಫೆಬ್ರವರಿ 25th ಎಲ್ಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ಆ ಚಿತ್ರದಲ್ಲಿ ನಮ್ಮ ಬ್ರದರ್ ಅಭಯ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫೈಟ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಒಂದೊಂದು ಸೀನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹತ್ತಿರಾ ಹಾಗೂ ಮೇಘಶ್ರೀ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ವೀಕ್ಷಿಸಬೇಕೆಂದು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.